ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ, ನ್ಯೂಸ್ ಚಾನೆಲ್ ನೋಡಿ. ಎಲ್ಲಿ ನೋಡಿದ್ರು ಕಳೆದ ಕೆಲವು ದಿನಗಳಿಂದ ಒಂದೇ ಸುದ್ದಿ, ಅದು ಹಿಂದಿ ದಿವಸ್. 70 ವರ್ಷದಿಂದ ಏನೂ ಅಡ್ಡಿ ಇಲ್ಲದೆ ಆಚರಿಸಿಕೊಂಡು ಬಂದಂತಹ ಹಿಂದಿ ದಿವಸ್ಗೆ ಇತ್ತೀಚೆಗೆ ಭಯಂಕರ ವಿರೋಧ. ಹಾಗಾದ್ರೆ ಯಾಕೆ ಹೀಗೆ? ಇಷ್ಟು ದಿನ ಇಲ್ಲದ್ದು ಈಗ ಯಾಕೆ? ಹಿಂದಿ ದಿವಸ್ ವಿರೋಧದ ಅಸಲಿಯತ್ತೇನು ಅನ್ನುವಂಥದ್ರ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಡೋದೇ ಇವತ್ತಿನ ಸ್ಪಾಟ್ಲೈಟ್. ನಾನು ಮುಮ್ತಾಜ್. ಕರ್ನಾಟಕದಲ್ಲಿದ್ರೂ ಸರಿಯಾಗಿ ಕನ್ನಡ ಮಾತನಾಡೋಕೆ ಬರದವರು, ಅಲ್ಪ ಸ್ವಲ್ಪ ಬಂದರೂ ಕೂಡ ಉರ್ದು ಮಾತನಾಡುವಂತಹ ಬ್ರದರ್ಸ್ಗಳು, ಇಂಥವರು ಕೂಡ ಹಿಂದಿ ದಿವಸ್ ವಿರೋಧ ಮಾಡೋಕೆ ಬೀದಿಗಿಳಿದಾಗ ನನಗೆ ನಗಬೇಕು ಅಳಬೇಕು ಗೊತ್ತಾಗ್ತಿಲ್ಲ ನೋಡಿ. ಒಂದ್ಕಡೆ JDS ಪಕ್ಷದ ನಾಯಕ ನಮ್ಮ ಕುಮಾರಣ್ಣ ಮೈಕ್ ಸಿಕ್ಕಿದ್ರೆ ಸಾಕು, ಹಿಂದಿ ದಿವಸ್ ಕಾರ್ಯಕ್ರಮ ವಿರುದ್ಧ ಗುಡುಕ್ತಾನೆ ಇದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರು ಏನ್ ಬಿಟ್ಬಿಡ್ತಾರಾ? BJP ಅಧಿಕಾರಕ್ಕೆ ಬಂದಾಗಿನಿಂದ ಹಿಂದಿ ವಿರೋಧಿಸ್ಕೊಂಡೇ ಬಂದಿದ್ದಾರೆ, ಬೇಕಾದಷ್ಟು ಟ್ವೀಟ್ಗಳನ್ನ ಕೂಡ ಮಾಡಿದ್ದಾರೆ. ಇವರೆಲ್ಲರೂ ಹೇಳೋದು ಭಾಷೆಗಳನ್ನ ಪ್ರೀತಿಯಿಂದ ಬೆಳೆಸಬೇಕೇ ಹೊರತು ಹಿಂದಿ ದಿವಸ್ ರೀತಿಯಾದಂತಹ ಆಚರಣೆಗಳ ಮೂಲಕ ಒತ್ತಡ ಹೇರುವ ಅಥವಾ ಒತ್ತಾಯದ ಮೂಲಕ ಅಲ್ಲ ಅಂತ. ಮೊದಲು ದೇಶದಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅನ್ನುವಂತಹ ಸುಳ್ಳು ಪ್ರಚಾರ ನಿಲ್ಲಿ, ಅದು ಕೂಡ ಕನ್ನಡದಂತೆಯೇ ಅಧಿಕೃತ ಭಾಷೆಗಳಲ್ಲಿ ಒಂದು ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರಲಿ ಅಂತ ಟ್ವೀಟ್ ಮಾಡ್ತಾರೆ. ಅಫ್ಕೋರ್ಸ್ ಅವರ ಅಭಿಪ್ರಾಯವನ್ನ ಒಪ್ಕೊಳ್ಬೇಕಾದಂತೆ. ಅವರ ಅಭಿಪ್ರಾಯದಲ್ಲಿ ಯಾವ ತಪ್ಪು ಕೂಡ ಇಲ್ಲ, ಅವರ ಆಕ್ಷೇಪಕ್ಕೆ ನಮ್ಮ ಪೂರ್ಣ ಸಹಮತ ಖಂಡಿತವಾಗೂ ಇದೆ. ಆದರೆ ಈ ಹಿಂದಿ ದಿವಸ್ ಅನ್ನುವಂತಹ ಕಾರ್ಯಕ್ರಮ ಶುರುವಾಗಿದ್ದು ಯಾವಾಗಿನಿಂದ ಹಾಗೆ ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನು ಕೂಡ ನಾವು ಅಲ್ಪ ಸ್ವಲ್ಪ ತಿಳಿದುಕೊಳ್ಳೋದು ಒಳ್ಳೇದಲ್ವಾ? ಇವತ್ತಿನ ಈ ಎಪಿಸೋಡ್ನಲ್ಲಿ ಅದನ್ನು ತಿಳ್ಕೊಳ್ಳೋದರತ್ತ ಮಾತ್ರ ನಾವು ಗಮನ ಹರಿಸೋಣ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು 1918 ಕೂಡ ಹಿಂದಿಯನ್ನ ರಾಷ್ಟ್ರ ಭಾಷೆ ಮಾಡಬೇಕು ಅಂತ ಹೇಳ್ತಾನೆ ಇದ್ರು. ಅದೊಂದು ಜನಸಮೂಹದ ಭಾಷೆ, ಹಾಗಾಗಿ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಂತ ಕೂಡ ಹೇಳ್ತಾ ಬಂದರು. ದಕ್ಷಿಣ ಭಾರತ ಸೇರಿದಂತೆ ಅವರು ಎಲ್ಲೇ ಹೋದರೂ ಕೂಡ ಸ್ವಾತಂತ್ರ್ಯ ಚಳುವಳಿಯ ಜೊತೆ ಜೊತೆಗೆ ಹಿಂದಿ ಭಾಷೆಯ ಪ್ರಚಾರಕ್ಕೆ ಒಂದಷ್ಟು ಸಮಯವನ್ನು ಮೀಸಲಿಡ್ತಾ ಇದ್ರು. ಅದಕ್ಕಾಗಿ ಅವರು ದಕ್ಷಿಣ ಭಾರತ್ ಹಿಂದಿ ಪ್ರಚಾರ ಸಭಾ ಅನ್ನುವಂತಹ ಸಂಸ್ಥೆಯನ್ನೇ ಕಟ್ಟಿ ಬೆಳೆಸಿದರು. ಕರ್ನಾಟಕ, ತಮಿಳುನಾಡು, ಕೇರಳ ಹೀಗೆ ಮುಂತಾದ ದಕ್ಷಿಣ ಭಾರತದ ಹಿಂದಿಯೇತರ ಜನರಿಗೆ ಹಿಂದಿ ಭಾಷೆ ಅರಿವು ಮೂಡಿಸೋದು, ಅವರಿಗೆ ಆ ಭಾಷೆಯನ್ನು ಕೂಡ ಕಲಿಸೋದು ಮಹಾತ್ಮ ಗಾಂಧೀಜಿಯವರ ದಕ್ಷಿಣ ಭಾರತ್ ಹಿಂದಿ ಪ್ರಚಾರ ಸಭಾದ ಉದ್ದೇಶ ಆಗಿತ್ತು. ಅದರ ಹೆಡ್ ಆಫೀಸ್ ಚೆನ್ನೈನ ಟಿ ನಗರದಲ್ಲಿದೆ. ಮಹಾತ್ಮ ಗಾಂಧೀಜಿಯವರು ಸ್ಥಾಪಿಸಿದ ಆ ಸಂಸ್ಥೆಯನ್ನ ಅವರು ಜೀವಂತ ಇರುವವರೆಗೂ ಕೂಡ ಅವರೇ ಖುದ್ದಾಗಿ ಅತೀವ ಮುತುವರ್ಜಿಯಿಂದ ಮುನ್ನಡೆಸಿದ್ರು. ಇವತ್ತಿಗೂ ಕೂಡ ಆ ಪ್ರತಿಷ್ಠಿತ ಸಂಸ್ಥೆ ದಕ್ಷಿಣ ಭಾರತೀಯರಿಗೆ ಹಿಂದಿಯನ್ನ ಕಲಿಸುವ ಕೆಲಸವನ್ನು ಮಾಡ್ತಾ ಇದೆ. ಬ್ರಿಟಿಷರು ಭಾರತ ಬಿಟ್ಟು ಹೊರ ಹೋದ ಕೂಡಲೇ ಇಡೀ ರಾಷ್ಟ್ರಕ್ಕೆ ನಮ್ಮದೇ ಆದಂತಹ ಒಂದು ಆಡಳಿತ ಭಾಷೆ ಇರಬೇಕು ಅಂತ ಬಯಸಿದ್ದು ಸಹಜನೇ. ಆದರೆ ಹಿಂದಿನೇ ಯಾಕೆ ಮುನ್ನೆಲೆಗೆ ಬಂತು ಅನ್ನುವಂಥದ್ದನ್ನು ಕೂಡ ನಾವು ನೋಡಲೇಬೇಕಲ್ವಾ? 1946 ಕೂಡ ಈ ರಾಷ್ಟ್ರ ಭಾಷೆ ವಿಚಾರ ಚರ್ಚೆ ಆಗ್ತಾನೆ ಇತ್ತು. ಸಂವಿಧಾನ ರಚನಾ ಸಭೆಯಲ್ಲಿ ಈ ಬಗ್ಗೆ ನಿರ್ಣಯಗಳು, ತಿದ್ದುಪಡಿಗಳು ಇವೆಲ್ಲವೂ ಕೂಡ ಆದವು. ಕೊನೆಗೆ 3 ವರ್ಷಗಳ ಸುದೀರ್ಘ ಚರ್ಚೆಯ ನಂತರ ಭಾರತದ ಸಂವಿಧಾನ ಸಭೆಯಲ್ಲಿ ಈ ವಿಚಾರದ ಕುರಿತು ಮತದಾನ ನಡೀತು. ಉತ್ತರ ಭಾರತೀಯ ನಾಯಕರುಗಳು ಹಿಂದಿಯು ಭಾರತದ ಏಕೈಕ ರಾಷ್ಟ್ರೀಯ ಭಾಷೆ ಆಗಬೇಕಂತ ಬಯಸಿದ್ರೆ ನಮ್ಮ ದಕ್ಷಿಣ ಭಾರತದ ಪ್ರತಿನಿಧಿಗಳು ಇಂಗ್ಲಿಷ್ಗೆ ಪರವಾಗಿ ಹೆಚ್ಚಿನ ಮತವನ್ನು ಹಾಕಿದರು. ಮತ್ತೆ KM ಮುನ್ಷಿ ಮತ್ತು ಅಯ್ಯಂಗಾರ್ ಅವರ ಮಧ್ಯಸ್ಥಿಕೆಯಲ್ಲಿ ನಡೆದಂತಹ ಸಂಧಾನ ಸೂತ್ರದ ಪ್ರಕಾರ ಹಿಂದಿಯನ್ನ ಭಾರತದ ಫೆಡರಲ್ ಸರ್ಕಾರದ ಅಧಿಕೃತ ಭಾಷೆ ಅಂತ ಘೋಷಿಸಲಾಯಿತು. ಮುಂದಿನ 15 ವರ್ಷಗಳವರೆಗೆ ಇಂಗ್ಲಿಷ್ ಭಾಷೆಯನ್ನ ಕೂಡ ಸಹಾಯಕ ಅಧಿಕೃತ ಭಾಷೆಯಾಗಿ ಉಳಿಸ್ಕೊಳ್ಬೇಕು ಅಂತ ತೀರ್ಮಾನಿಸಿದ್ರು. ಈ ರಾಜನಿರ್ಣಯದ ಪ್ರಕಾರ 1949 ಸೆಪ್ಟೆಂಬರ್ 14 ಸಂವಿಧಾನ ರಚನಾ ಸಮಿತಿ ಹಿಂದಿಯನ್ನ ದೇಶದ ಆಡಳಿತ ಭಾಷೆಯನ್ನಾಗಿ ಒಪ್ಪಿಕೊಂಡು
ಭಾರತದ ಸಂವಿಧಾನದ 343-351ನೇ ವಿಧಿಯಾಗಿ ಸೇರ್ಪಡೆ ಮಾಡಲಾಯಿತು. ಹಾಗಾಗಿ ಇದನ್ನು ನಾವೀಗ ವಿರೋಧಿಸಿದ್ರೆ ನಾವೇ ಸಂವಿಧಾನ ವಿರೋಧಿಗಳು ಅಂತ ಅನ್ನಿಸ್ಕೊಳ್ಬೇಕಾಗುತ್ತೆ ಅಲ್ವಾ? ಇದೆಲ್ಲ ಆದಮೇಲೆ 1953ರ ಸೆಪ್ಟೆಂಬರ್ 14ರಂದು ಮೊದಲ ಬಾರಿಗೆ ಭಾರತ ದೇಶಾದ್ಯಂತ ಹಿಂದಿ ದಿವಸನ ಆಚರಿಸಲಾಯಿತು. ಪ್ರತಿ ವರ್ಷ ಹಿಂದಿ ದಿವಸದ ಮುಖ್ಯ ವೇದಿಕೆಯಲ್ಲಿ ಇಂದಿರಾ ಗಾಂಧಿ ರಾಜಭಾಷಾ ಪುರಸ್ಕಾರ ಮತ್ತು ರಾಜೀವ್ ಗಾಂಧಿ ರಾಷ್ಟ್ರೀಯ ಜ್ಞಾನ ವಿಜ್ಞಾನ್ ಮೌಲಿಕ ಪುಸ್ತಕ ಲೇಖನ ಪುರಸ್ಕಾರ ಈ ಎರಡು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಹಿಂದೂ ಪ್ರಚಾರಕ್ಕಾಗಿ ಮಹತ್ವದ ಸೇವೆ ಸಲ್ಲಿಸಿದಂಥ ವ್ಯಕ್ತಿಗಳಿಗೆ ನೀಡ್ತಾ ಬರಲಾಯಿತು. ಆದರೆ ನರೇಂದ್ರ ಮೋದಿಜಿಯವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2015ರಲ್ಲಿ ಆ ಪ್ರಶಸ್ತಿಗಳಲ್ಲಿ ಇದ್ದಂತಹ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಹೆಸರನ್ನು ತೆಗೆದುಹಾಕಿ ಸಿಂಪಲ್ ಆಗಿ ರಾಜಭಾಷಾಕೃತಿ ಪುರಸ್ಕಾರ ಮತ್ತು ರಾಜಭಾಷಾ ಗೌರವ ಪುರಸ್ಕಾರ ಅನ್ನುವಂತಹ ಹೆಸರನ್ನ ನೀಡಲಾಯಿತು. ಇದು ಕಾಂಗ್ರೆಸ್ ಪಕ್ಷದವರ ಕೆಂಗಣ್ಣಿಗೆ ಗುರಿಯಾಯಿತು. ಅಂದಿನಿಂದ ಎಲ್ಲ ಕಡೆ ಹಿಂದಿ ದಿವಸ್ ಕಾರ್ಯಕ್ರಮಕ್ಕೆ ವಿರೋಧ ಹೆಚ್ಚಾಗ್ತಾ ಹೋಯಿತು. ಸ್ವತಃ ಕಾಂಗ್ರೆಸ್ ಪಕ್ಷದವರೇ ಪ್ರಾರಂಭಿಸಿದ ಕಾರ್ಯಕ್ರಮವನ್ನ ಕಾಂಗ್ರೆಸ್ಸಿಗರೇ ವಿರೋಧಿಸೋದಕ್ಕೆ ಶುರು ಮಾಡಿದರು. ಇನ್ನು ಎಚ್ ಡಿ ದೇವೇಗೌಡ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ತಮ್ಮ ಭಾಷಣದಲ್ಲಿ ಅವರೇ ಖುದ್ದು ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಂತ ಹೇಳಿದರು. I made a promise to learn Hindi within 3 months and I made a speech in Red Fort on 15th August. But that speech was an written speech. Here also my private secretary has brought a written speech to address you. I don't want to use written speech. Hindi is my Rashtrabhasha. It is my own Bhasha. ಹಿಂದಿ ಇಸ್ ಮೈ ರಾಷ್ಟ್ರ ಭಾಷಾ, ಇಟ್ ಇಸ್ ಮೈ ಓನ್ ಭಾಷಾ. ಇನ್ನು ವಿಜೃಂಭಣೆಯಿಂದ ಹಿಂದಿ ದಿವಸ್ ಆಚರಿಸ್ತಾ ಇದ್ದಂತಹ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಪುರಸ್ಕಾರ ವಿತರಿಸ್ತಾ ಇದ್ದಂತಹ ಎಚ್ ಡಿ ದೇವೇಗೌಡ ಅವರ ಪುತ್ರ ಕುಮಾರಸ್ವಾಮಿ ಅವರೇ ಅದನ್ನು ವಿರೋಧ ಮಾಡೋಕೆ ಪ್ರಾರಂಭಿಸಿದರು. 1988ರಲ್ಲಿ ಹಿಂದಿ ದಿವಸ್ ಪ್ರಯುಕ್ತ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಿದವರೇ ಇವತ್ತು ಹಿಂದಿ ದಿವಸ್ ಕಾರ್ಯಕ್ರಮವನ್ನು ಟೀಕಿಸ್ತಾ ಇದ್ದಾರೆ. ಹಾಗಾದರೆ ಯಾವುದು ತಪ್ಪು, ಯಾವುದು ಸರಿ? ನಾನಂತೂ ಖಂಡಿತ ಹೇಳಲ್ಲ. ವಿಚಾರ ಏನು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಕಂಪ್ಲೀಟ್ ಆಗಿ ಇಟ್ಟಿದ್ದೀನಿ. ನೀವೇ ಯೋಚನೆ ಮಾಡಿ, ನೀವೇ ಡಿಸೈಡ್ ಮಾಡಿ ಅಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.